ಅದೇನು ಯಾರೋ ಡಿ ಕೆ ಶಿವಕುಮಾರ್ ಬಗ್ಗೆನೋ ಡಿ ಕೆ ಸುರೇಶ್ ಬಗ್ಗೆನೋ ಮಾತಾಡಿರುವಂಥ ಪದಗಳಲ್ಲ, ಅದು ಅವ್ರ ಕುಟುಂಬದ ಬಗ್ಗೆ ಮಾತಾಡಿರ್ತಕ್ಕಂಥದ್ದು, ತಾಯಂದಿರ ಬಗ್ಗೆ ಮಾತಾಡಿರ್ತಕ್ಕಂಥದ್ದು, ಸಹೋದರಿಯರ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು. ಯಾರೋ ಸಣ್ಣ ವ್ಯಕ್ತಿ ಅಲ್ಲ ಮಾತಾಡಿರೋದು, ಒಬ್ಬ ನಾಯಕರು, ಬಿ ಜೆ ಪಿ ನಾಯಕರು. ಅವ್ರಿಗೆ ಮೋದಿ ತಾಯಿನ ಮಾತಾಡಿದಾಗ ಅದನ್ನ ಸಹಿಸ್ಕೊಳ್ಳಕ್ಕೆ ಬಿ ಜೆ ಪಿ ಅವ್ರಿಗೆ ಶಕ್ತಿ ಇರ್ಬೋದು. ಯಾರಿಗೆ? ಬಿ ಜೆ ಪಿ ಅವ್ರಿಗೆ ಅವ್ರ ಮೋದಿ ಅವ್ರ ತಾಯಿ ಬಗ್ಗೆ ಮಾತನಾಡದಂತ ಸಹಿಸ್ಕೊಂಡು ಅವ್ರು ಮಂತ್ರಿ ಮಾಡಿರ್ಬೋದು, ಅವ್ರಿಗೆ ಖುಷಿಯಿಂದ ಮಂತ್ರಿ ಮಾಡಿರ್ಬೋದು. ನಾನು ಮಾತಾಡಿಲ್ಲ, ಮೋದಿ ಅವ್ರ ತಾಯಿ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಇದೆ, ಮೋದಿ ಅವ್ರ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಇದೆ. ಆದರೆ ಟೀಕೆ ಟಿಪ್ಪಣಿಗಳನ್ನು ನಾವು ಮಾಡ್ತಾ ಇರ್ತೀವಿ ರಾಜಕೀಯವಾಗಿ. ಒಬ್ಬ ಪ್ರಧಾನಮಂತ್ರಿಗೆ ಏನು ಗೌರವ ಕೊಡಬೇಕು, ಒಬ್ಬ ಗೃಹಮಂತ್ರಿಗೆ ಏನು ಗೌರವ ಕೊಡಬೇಕು, ಅಥವಾ ಒಬ್ಬ ವಿರೋಧ ಪಕ್ಷದ ನಾಯಕನಿಗೆ ಏನು ಗೌರವ ಕೊಡಬೇಕು, ಎಲ್ಲವನ್ನೂ ಕೂಡ ಗೊತ್ತಿದೆ. ಅವರು ಕೇವಲವಾಗಿ ಮಾತಾಡಿದಾಗ ನಾವು ಅದಕ್ಕೆ ಕೇವಲವಾಗಿ ಉತ್ತರವನ್ನು ಕೊಡ್ತೇವೆ. ಆದರೆ ಅವರ ಕುಟುಂಬದ ಸದಸ್ಯರುಗಳ ಬಗ್ಗೆ ಈ ಆಳಿಸುವಂಥದ್ದು ಇದೆಯಲ್ಲ, ಇದು ಬಹುಶಃ ನಾನು ನನ್ನ ಜೀವನದಲ್ಲಿ ನಾನು ಭಾಳ ಚಿಕ್ಕ ವಯಸ್ಸಿನಿಂದ ಬಹಳಷ್ಟು ಜನ ಎಲ್ಲ ಜಾತಿ ಧರ್ಮದವ್ರ ಜೊತೆ ಒಡನಾಡಿಯಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಇಂಥ ಪದಗಳನ್ನು ನಾನು ಕೇಳೇ ಇಲ್ಲ, ಇಂಥ ಪದಗಳನ್ನು ಅದು ಕೇಳೋಂಥದ್ದೇ ಇಲ್ಲ. ಅದನ್ನು ನೀವು ಸಮರ್ಥನೆ ಮಾಡ್ಕೋತೀವಿ ಅಂತ ಅಂದರೆ ಅದಕ್ಕಿಂತ ದೌರ್ಭಾಗ್ಯ ಇನ್ನೇನಿದೆ? ಅವ್ರಿಗೆ ನಾಚಿಕೆ ಆಗಬೇಕು, ಅವ್ರು ಯಾತಕ್ಕೋಸ್ಕರ ಸಮರ್ಥನೆ ಮಾಡ್ಕೋತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಬಿಡಿ ಒಕ್ಕಲಿಗರು ಅನ್ನದ್ಬಿಡಿ, ಹೆಣ್ಣು ಕುಲಕ್ಕೆ ಅಪಮಾನ ಮಾಡಿದ್ದಾರೆ ರೀ, ಹೆಣ್ಣು ಕುಲಕ್ಕೆ ಅಪಮಾನ ಮಾಡುವಂಥ ಒಂದು ಕೆಲಸ ಅದು.